ಬಾಯಲ್ಲಿ ತೋಟಕ್ಕೆ ಮೊನ್ನೆ ನಮ್ಮಲ್ಲಿ ಚಿದಾನಂದಪ್ಪ ಅಂತ ಹೇಳ್ಬಿಟ್ಟು ಅವರು ನಮ್ಮ ಇಲಾಖೆಯಿಂದ KBSH 41 ಅಂತೇಳಿ ಮಾರುತೇಶ್ವರ ಕಂಪ್ನಿಯಿಂದ ಬಂದು ಬಿತ್ತನೆ ಮಾಡಿದ್ವಿ, ನಮ್ಮದು ಕಳಪೆ ಬೀಜದಿಂದ ನಮ್ಮದು ಬೆಳೆ ಹಾಳಾಗಿತ್ತು ಅಂತ ಹೇಳಿದ್ರು. ನಾವು ಅದಕ್ಕೆ ಪರಿಶೀಲನೆ ಮಾಡೋದಕ್ಕೋಸ್ಕರ ನಾವು ರೈತರ ಸಮ್ಮುಖದಲ್ಲೇ ಇನ್ನೂ ನಮ್ಮಲ್ಲಿ KBSH 41 ಕೊಟ್ಟಿರತಕ್ಕಂಥ ಪ್ಲಾಟಿಗೆ ಬಂದಿದ್ದೀವಿ. ಅಲ್ಲಿ ನೋಡೋಣ, ಏನಾದರೂ ಆ ಥರ ಪ್ರಾಬ್ಲಮ್ ಆಗಿದ್ದರೆ ನಾವು ವಿಜ್ಞಾನಿಗಳು ಕರೆಸಿಬಿಟ್ಟು ಒಂದು ಕೂಲಂಶ ಪರಿಶೀಲನೆ ಮಾಡೋಣ ಅಂತ ನೋಡಿದ್ವಿ. ಇಲ್ಲಿ ಬಂದು ನೋಡಿದರೆ ಬೇರೆಯವರು KBSH 41 ಅದೇ ಬೀಜ ಹಾಕಿದ್ದಾರೆ, ಭಾಳ ಚೆನ್ನಾಗಿ ಬಂದಿದೆ. ಮಳೆ ಇಲ್ಲ ಅಂದರೂ ಕೂಡ ಇಲ್ಲಿ ನೋಡಿದ್ರೆ ನೀವು ಕೆಳಗಡೆ ನೋಡ್ಬೋದು, ಬೀಟೇ ಬಿಟ್ಟಿದೆ, ಮಾಯಿಶ್ಚರ್ ಇಲ್ಲ. ಅಂಥದ್ರಲ್ಲೂ ಕೂಡ ಉತ್ತಮವಾಗಿ ಒಂದು ಒಳ್ಳೆಯ ಎತ್ತರವಾಗಿ ಬೆಳೆದಿದೆ, ತೆನೆಯೂ ಕೂಡ ತುಂಬ ಚೆನ್ನಾಗಿ ಬಿಟ್ಟಿದೆ. ಹಾಗಾಗಿ ನಮ್ಮ ಒಂದು ಅಭಿಪ್ರಾಯ ಏನಂದರೆ ಇನ್ನು ಬೀಜದ ಯಾವುದೂ ಫಾಲ್ಟ್ ಇರಲ್ಲ. ವೈಯಕ್ತಿಕವಾಗಿ ಕೆಲವೊಂದು ಸರಿ ಮುಟ್ರ ರೋಗ ಅಂತ ಎಲ್ಲ ಹೊಲದಲ್ಲೂ ಬಂದೇ ಬರುತ್ತೆ ಸೂರ್ಯಕಾಂತಿಗೆ. ಇದು ಒಂದು ತಿಂಗಳು ಕ್ರಾಪ್ ಇದ್ದಾಗಲೇ ಕಾಣಿಸ್ಕೊಂಡಿರುತ್ತೆ. ರೈತರು ತಮ್ಮ ಜಮೀನಲ್ಲಿ ಅಡ್ಡಾಡ್ಬಿಟ್ಟಂಥದ್ದು ಬಂದಾಗ ಅದಕ್ಕೆ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಅಂತ ಬರುತ್ತೆ. ಅಂಥವನ್ನು ಔಷಧಿನ ಸಿಂಪಡಣೆ ಮಾಡ್ಕೋಬೇಕು. ಸಿಂಪಡಣೆ ಮಾಡ್ಕೊಂಡ್ರೆ ಅದನ್ನು ಹತೋಟಿ ತರ್ಬೋದು. ಇಲ್ಲಾಂದ್ರೆ ಏನಾಗುತ್ತಂದ್ರೆ ಅದನ್ನು ಹಂಗೆ ಬಿಟ್ಕೊಂಡು ಹೊಲದಲ್ಲಿ ಒಂದು ಗಿಡದಿಂದ ವೈರಸ್ ಕೇಳುತ್ತೆ. ವೈರಸ್ ರೋಗ ಆಗಿರೋದ್ರಿಂದ ಅದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ತಗೊಂಡು ಹೊಲ ಪೂರ್ತಿ ಹರಡೋಂಥ ಚಾನ್ಸ್ ಇರುತ್ತೆ. ಅಷ್ಟು ನಾನು ಇದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ.